ಬಿಜೆಪಿಯಲ್ಲಿ ಈಗ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಜಪ ಜೋರಾಗಿ ನಡೀತಾ ಇದೆ ಭಾಜಪದಲ್ಲಿ ಯಡಿಯೂರಪ್ಪ ಜಪ ಟಿಕೆಟ್ ವಿಚಾರದಲ್ಲಿ ಹೈಕಮಾಂಡ್ಗೆ ಬಿಎಸ್ವೈ ಡಿಮ್ಯಾಂಡ್ ಹೈಕಮಾಂಡ್ ಒಂದು ಲಿಸ್ಟ್ ಮಾಡಿದ್ರೆ ಬಿಎಸ್ವೈ ಅವರದ್ದೇ ಮತ್ತೊಂದು ಲಿಸ್ಟ್ ಹಾಗಾದ್ರೆ ಏನೆಲ್ಲ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ಪ್ರಬಲ ನಾಯಕ ಮಾಸ್ ಲೀಡರ್ ಬಿಜೆಪಿಯ ಒಂದು ಪ್ರಮುಖ ಶಕ್ತಿಯಾಗಿ ಗುರುತಿಸಿಕೊಂಡಿರುವಂತ ಯಡಿಯೂರಪ್ಪ ಇಲ್ಲಿವರೆಗೂ ಕೂಡ ತಮ್ಮದೇ ಆದಂತ ಛಾಪನ್ನ ಮೂಡಿಸಿದ್ದಾರೆ ತಾನು ಹೇಳಿದ ಶಾಸಕರಿಗೆ ಟಿಕೆಟ್ ನೀಡಬೇಕು ಅಂತ ಬೇಡಿಕೆ ಇಟ್ಟಂಗೆ ಕಾಣ್ತಾ ಇದೆ ಟಿಕೆಟ್ ಕೊಟ್ಟರೆ ಎಲ್ಲರನ್ನೂ ಗೆಲ್ಸ್ಕೊಂಡು ಬರ್ತೀನಿ 25 ಕ್ಕೂ ಹೆಚ್ಚು ಶಾಸಕರ ಪರ ಮಾಜಿ ಮುಖ್ಯಮಂತ್ರಿ ಬಿಎಸ್ವೈ ಲಾಬಿ ನಡೆಸುತ್ತಾ ಇದ್ದಾರೆ ಅನ್ನೋದು ಸದ್ಯದ ಸುದ್ದಿ ಏಪ್ರಿಲ್ 4 ರಂದು ಚುನಾವಣಾ ಸಮಿತಿ ಸಂಸದೀಯ ಮಂಡಳಿ ಸಭೆ ನಿಗದಿಯಾಗಿದೆ ದೆಹಲಿಯಲ್ಲಿ ಈ ಒಂದು ಮಹತ್ವದ ಸಭೆ ನಡೆಯಲಿದೆ ಸಭೆಯಲ್ಲಿ ಪ್ರಸ್ತಾಪಿಸಲು ಬೇಡಿಕೆಗಳನ್ನು ನೀಡಲು ಬಿಎಸ್ ಯಡಿಯೂರಪ್ಪ ನಿರ್ಧರಿಸಿದ್ದಾರೆ ಕೆಜೆಪಿ ಕಟ್ಟಿದಾಗ ಹಲವರು ನನ್ನ ಜೊತೆ ಬಂದರು ನಾನು ಮತ್ತೆ ಬಿಜೆಪಿಗೆ ವಾಪಸ್ ಆದಮೇಲೆ ಕೆಲವರಿಗೆ ಅವಕಾಶ ಸಿಕ್ಕಿಲ್ಲ ಹಾಗಾಗಿ ನನ್ನ ನಂಬಿ ಬಂದಂತವರಿಗೆ ಅನ್ಯಾಯ ಆಗಿದೆ ಅದರಿಂದ ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸಬೇಕು ಅಂತ ಹೇಳಿ ಬಿಎಸ್ವೈ ಪಣ ತೊಟ್ಟಂಗೆ ಕಾಣ್ತಾ ಇದೆ ಯಡಿಯೂರಪ್ಪ ಬೇಡಿಕೆಗೆ ಬಿಜೆಪಿ ಹೈಕಮಾಂಡ್ ಒಪ್ಪುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ ಕುತೂಹಲ ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯ ಶಕ್ತಿ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಅನ್ನೋದು ಈಗಾಗಲೇ ಜಗಜಾಹಿರಾಗಿದೆ ಅದನ್ನ ಅವರು ಕೂಡ ರುಜುವಾತ್ ಮಾಡಿದ್ದಾರೆ ಅದು 2013 ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಜಗಜಾಹಿರಾಗಿದೆ ಕೆಜೆಪಿ ಕಟ್ಟಿದಾಗ ಯಡಿಯೂರಪ್ಪ ಅವರ ಜೊತೆ ಹಲವು ನಾಯಕರು ಶಾಸಕರು ಎಲ್ಲ ಆಗಮಿಸಿದ್ರು ತದನಂತರ ಮರಳಿ ಗೂಡಿಗೆ ಬಂದಾಗ ಬಿಜೆಪಿಗೆ ಯಡಿಯೂರಪ್ಪ ಅವರು ಮತ್ತೆ ಶಕ್ತಿಯಾಗಿ ಹೊರಹೊಮ್ಮಿದ್ರು ಜೊತೆಗೆ ಯಡಿಯೂರಪ್ಪ ಅವರ ಬೆಂಬಲಿಗರು ಕೂಡ ಇಲ್ಲಿ ಸಾಥ್ ಕೊಟ್ಟರು ಆದರೆ ಬಹಳಷ್ಟು ಜನರಿಗೆ ಅನ್ಯಾಯ ಆಗಿದೆ ನನ್ನನ್ನು ನಂಬಿ ಬಂದಿದ್ದಾರೆ ಹೀಗಾಗಿ ಅವರಿಗೆ ನ್ಯಾಯ ಕೊಡಿಸಬೇಕು ಮತ್ತು ಯಾಕೆ ಯಡಿಯೂರಪ್ಪ ಅವರ ಮಾತನ್ನು ಹೈಕಮಾಂಡ್ ಕೇಳಬೇಕು ಅಂತ ಹೇಳಿದ್ರೆ ಮತ್ತೆ ಜಾತಿ ಲೆಕ್ಕಾಚಾರ ಒಬ್ಬ ಪ್ರಬಲ ನಾಯಕ ಈಗಾಗಲೇ ತಮ್ಮದೇ ಆದಂಥ ವರ್ಚಸ್ಸನ್ನು ಹೊಂದಿದ್ದಾರೆ ಹಿರಿಯ ನಾಯಕರು ಯಡಿಯೂರಪ್ಪ